ಇದ್ದಾರ, ಯುವಕರು ನೆಮ್ಮದಿ ಇದ್ದಿದ್ದಾರ, ಉದ್ಯೋಗ ಕೊಟ್ಟರ ಯುವಕರಿಗೆ. ಕರ್ನಾಟಕದಲ್ಲಿ 545 ಸಬ್ ಇನ್ಸ್ಪೆಕ್ಟರ್ಗಳನ್ನ ಆಯ್ಕೆ ಮಾಡ್ತೀವಿ ಅಂತೇಳಿ ಸುಮಾರು 300 ಕೋಟಿ ರೂಪಾಯಿಗಳನ್ನ ಯುವಕರಿಂದ ಮುಂಗ ಕೊಟ್ಟಿದ್ದಾರೆ. ಅದರ ಮಂತ್ರಿಗಳು ಸೇರಿದ್ದಾರೆ, ಅಧಿಕಾರಿಗಳು ಸೇರಿದ್ದಾರೆ, ಮಧ್ಯವರ್ತಿಗಳು ಸೇರಿದ್ದಾರೆ. ಒಬ್ಬೊಬ್ಬ ಸಬ್ ಇನ್ಸ್ಪೆಕ್ಟರ್ ಇಂದ 30 ಲಕ್ಷದಿಂದ 1 ಕೋಟಿವರೆಗೆ 300 ಅಭ್ಯರ್ಥಿಗಳಿಂದ ಸುಮಾರು 600 ಕೋಟಿ ರೂಪಾಯಿಗಳನ್ನ ಈ ಹಗರಣದಲ್ಲಿ ಭಾಗಿಯಾಗಿ ಸೇರ್ಕೊಂಡಿದೆ. 600 ಕೋಟಿ ಹಿಂದೆ ಅವರು ನೋಡಿದ್ರೆ ಒಬ್ಬ ADGP ಲೆವೆಲ್ ಅಧಿಕಾರಿ ರಿಕ್ರೂಟ್ಮೆಂಟ್ ಹಗರಣದಲ್ಲಿ ಸಿಕ್ಕಾಕೊಂಡು ಜೈಲಿಗೆ ಹೋಗಿರೋದು ನೋಡಿದ್ದೀರ? IAS ಅಧಿಕಾರಿ ಜೈಲಿಗೆ ಹೋಗಿದ್ದಂತ ನೋಡಿದ್ದೀರ? ಆಚೆಗೇನು ಈ BJP ಅವರು ಇದೇನಲ್ಲ, ಮಾನ ಮರ್ಯಾದೆ ಗೌರವ ಏನು ಇಲ್ಲ ಇವರಿಗೆ. ಪರ್ಸೆಂಟ್ ಕಮಿಷನ್ ನಾನೇ ಹೇಳಲ್ಲ, ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಹೇಳಿರೋದು. ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಒನ್ ಮಿಸ್ಟರ್ ಕೆಂಪಣ್ಣ ಮೇಡ್ ದಿ ಸ್ಟೇಟ್ಮೆಂಟ್. ನಾಟ್ ಓನ್ಲಿ ಇಸ್ ಮೇಡ್ ದಿ ಸ್ಟೇಟ್ಮೆಂಟ್, ಹಿ ಹ್ಯಾಸ್ ರಿಟನ್ ಎ ಲೆಟರ್ ಟು ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ. ಎರಡನೇ ಲೆಟರ್ ಬರೆದಿರ್ಬೇಕೀಗ. ಲೆಟರ್ ಅಲ್ಲಿ ಹೇಳಿದ್ದಾರೆ, ನರೇಂದ್ರ ಮೋದಿಜಿ, ಕರ್ನಾಟಕದಲ್ಲಿ ನಾವು ಕಾಂಟ್ರಾಕ್ಟ್ ಮಾಡಕ್ ಆಗ್ತಾ ಇಲ್ಲ, 40% ಕಮಿಷನ್ ಕೇಳ್ತಾ ಇದ್ರೆ ಎಲ್ಲಿಂದ ಕೊಡೋಣ, 40% ಕೊಟ್ಬಿಟ್ಟು ಎಲ್ಲಿ ಕ್ವಾಲಿಟಿ ಕೆಲಸ ಮಾಡ್ಕೊಡೋಣ. ದಯವಿಟ್ಟು ತನಿಖೆ ಮಾಡಿ ಇದ್ರ ಬಗ್ಗೆ, ನಮಗೆ ನ್ಯಾಯ ಕೊಡಿಸ್ಕೊಡಿ ಅಂತೇಳಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋ ಏನ್ ಹೇಳಿದ್ರು, ನಕ್ಕಾವುಂಗ ನಕ್ಕಾನೆ ನಕ್ಕಾವುಂಗ ನಕ್ಕಾನೇ ದುಂಗ. ಜುಲೈ ತಿಂಗಳಲ್ಲಿ ಬರೆದಿರೋದು ಪತ್ರ, 21 ಇಸ್ವಿ ಜುಲೈನಲ್ಲಿ ಬರೆದಿರ್ತಕ್ಕಂಥದ್ದು ಪತ್ರ. ಇವತ್ತವರಿಗೆ ಏನು ಕ್ರಮ ತಗೊಂಡಿಲ್ಲ. ನರೇಂದ್ರ ಮೋದಿ ಅವರು ನಕ್ಕಾವುಂಗ ನಕ್ಕಾನೇ ತುಂಗ. ನಾವು ಮೈ ಚೌಕಿ ತಾಳು ನಕ್ಕಾವುಂಗ ಎಲ್ರಿ ನರೇಂದ್ರ ಮೋದಿಜಿ, ಎಲ್ಲಿ ಚೌಕಿದಾರ್ ಕೆಲಸ ಮಾಡ್ತಾ ಇದ್ದೀರಿ ನೀವು? ಇವತ್ತು ಭ್ರಷ್ಟಾಚಾರ ನಾಟ್ ಓನ್ಲಿ ಇನ್ ಕರ್ನಾಟಕ ಗವರ್ಮೆಂಟ್ BJP ಗವರ್ಮೆಂಟ್, ಇನ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಆಲ್ಸೋ ಇಟ್ ಇಸ್ ಗೋಯಿಂಗ್ ಆನ್. ಬಹುಶಃ ನಾನು 40 ವರ್ಷದಿಂದ ಆಕ್ಟಿವ್ ಪಾಲಿಟಿಕ್ಸ್ ನಲ್ಲಿ ಇದ್ದೀನಿ. ಇಂಥ ಭ್ರಷ್ಟ ಸರ್ಕಾರವನ್ನ ಕರ್ನಾಟಕದ ಇತಿಹಾಸದಲ್ಲಿ ನಾನು ನೋಡಿರಲಿಲ್ಲ, ಮುಂದೇನು ನೋಡ್ತೀವೋ ಇಲ್ಲೋ ಅನ್ನತಕ್ಕಂಥದ್ದನ್ನ ಹೇಳ್ಬೇಕಾಗ. ಅದಕ್ಕೋಸ್ಕರ ನರೇಂದ್ರ ರಾಹುಲ್ ಗಾಂಧಿ ಅವರು, ಈ ದೇಶ ಹಾಳಾಗ್ತಾ ಇದೆ, ಯುವಕರು ನಿರುದ್ಯೋಗಿಗಳಾಗ್ತಾ ಇದ್ದಾರೆ, ಯುವಕರು ಕೆಲಸ ತಗಬೇಕಾದ್ರೆ ಲಂಚ ಕೊಡ್ಬೇಕಾದಂತ ಪರಿಸ್ಥಿತಿ ಇದೆ, ಇನ್ನೊಂದ್ ಕಡೆ ನಿರುದ್ಯೋಗದ ಸಮಸ್ಯೆ ಬೆಳೀತಾ ಇದೆ, ನರೇಂದ್ರ ಮೋದಿ ಅವರು 2 ಕೋಟಿ ಉದ್ಯೋಗ ಕೊಡ್ತೀವಿ ಪ್ರತಿ ವರ್ಷ ಅಂತಂದ್ರು ಕೊಡ್ಲಿಲ್ಲ, ಉದ್ಯೋಗ ಕೇಳಿದ್ರೆ ಪಕೋಡ ಮಾರಕ್ ಹೋಗಿ ಅಂತ ಹೇಳಿದ್ರು. ಯುವಕರ ಭವಿಷ್ಯನ ಹಾಳು ಮಾಡ್ತಾ ಇದ್ದಾರೆ.
ಅಂತೇಳಿ ಇವತ್ತು ಕಂಗಾಲಾಗಿದ್ದಾರೆ. ಯುವಕರು ಇಡೀ ಯುವಕರು ಕಂಗಾಲಾಗಿದ್ದಾರೆ. ಪಾಪ ಅವ್ರಿಗೆ ಕೆಲಸ ಸಿಗ್ತದೆ, ನಾವು ಭವಿಷ್ಯ ರೂಪಿಸ್ಕೋತೀವಿ, ನಮ್ಮ ಬದುಕನ್ನು ರೂಪಿಸ್ಕೋತೀವಿ ಅಂತಕ್ಕಂತ ನಂಬಿಕೆ ಹೋಗ್ಬಿಟ್ಟಿದೆ. ಇವತ್ತು ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.